ರಾಜೀನಾಮೆ ಕೇಳಿದಂತಹ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದ. ಎಲ್ಲಾ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿಯೇ ದೊಡ್ಡದು, ಆತ್ಮಸಾಕ್ಷಿಗೆ ತಕ್ಕಂತೆ ಎಲ್ಲ ನಡೀತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ರು. ಎಲ್ಲ ನ್ಯಾಯಾಲಯಗಳಿಗಿಂತ ದೊಡ್ಡದು ಆತ್ಮಸಾಕ್ಷಿ ನ್ಯಾಯಾಲಯ ಅಂತ ಹೇಳಿದ್ದ. ಮಾರ್ಮಿಕವಾಗಿ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ಆತ್ಮಸಾಕ್ಷಿಯಂತೆ ನಡಿಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಒಂದು ಕಡೆ ಬಿಜೆಪಿ ನಾಯಕರು, ಮೈತ್ರಿ ನಾಯಕರು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಣ ಹಿಡಿದಿದ್ದಾರೆ. ರಾಜೀನಾಮೆ ಕೇಳಿದಂತಹ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ. ಪ್ರಾಮಾಣಿಕತೆ ಬಗ್ಗೆ ನಾನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ, ಆತ್ಮಸಾಕ್ಷಿ ಹೇಳಿದಂಗೆ ನಾನು ನಡೀತೀನಿ ಅಂತ ಹೇಳಿದ್ದೆ. ಪ್ರಾಮಾಣಿಕತೆ ಬಗ್ಗೆ ಬಹಳ ಉದ್ದನೆ ಭಾಷಣ ಮಾಡಕ್ ಹೋಗಲ್ಲ, ಆದ್ರೆ ಪ್ರಾಮಾಣಿಕವಾಗಿದ್ರು ಪ್ರಧಾನಮಂತ್ರಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಅಧಿಕಾರದಲ್ಲಿರೋರಿಗೆ ಅವರು ಸ್ವಾತಂತ್ರ್ಯ ಯೋಧರು, ಅವರು ಪ್ರಾಮಾಣಿಕವಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ವಿಚಾರಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರ, ಅವರು ಮಾಡಿದಂಥ ಅವ್ರು ಬದುಕಿದಂಥ ರೀತಿ ನಮಗೆ ಮಾರ್ಗದರ್ಶನ ಆಗಲೇ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತೇವೆ. ಅದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥದ್ದು. ಗಾಂಧೀಜಿಯವ್ರ ಬಗ್ಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಭಾಳ ದೀರ್ಘವಾಗಿ ಭಾಷಣ ಮಾಡ್ಬೋದು, ಇವರು ಇನ್ನೊಂದು ಮಾತನ್ನ ಹೇಳಿದರು. ಅದೇನಪ್ಪ ಅಂತಂದ್ರೆ, ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ, ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.